FM Andre Radio City. Brought to you by Nandini Milk that millions love. ನಮಸ್ಕಾರ, ನಾನು ನಿಮ್ಮ ಅಂಜನೇಶ್ ಲೋಕನಾಥ್ ಮಾತಾಡ್ತಾ ಇದ್ದೀನಿ. ಸಿನಿಮಾಗೆ 2-3 ವರ್ಷ ಕಾದು ಅಲ್ದು ನನಗೆ ಯಾವ ರೀತಿ ಕಷ್ಟ ಅಂತ ಅಂದ್ರೆ ಮಧ್ಯೆ ಗುರು ಮೇಲೆ ಮೇಲೆ ಬರೋದು ನನಗೆ ಚಾಲೆಂಜ್ ಆಗಿತ್ತು. ಕಲ್ತಿರೋ ಪಾಠನ ಈಸಿಯಾಗಿ ಮರೆಯೋದಕ್ಕಾಗೋದಿಲ್ಲ. ನಾವು ಬೆಳೆಯೋದಕ್ಕೆ ನಾವು ಒಂದು ಬೆಂಗಳೂರು ಅಂತ ನಗರಕ್ಕೆ ಬರಲೇಬೇಕು. ಸೊ ಆ ಒಂದು ಆ್ಯಕ್ಚುಲಿ ನಾನು ಒಂದು ಕಾರ್ಯಕ್ರಮಕ್ಕೆ ಅಂತ ಬಂದೆ ಬೆಂಗಳೂರಿಗೆ ಕೀಬೋರ್ಡ್ ನುಡ್ಸೋಕ್ಕೆ ಅಂತ. ಸೊ ಬಂದಾಗ ಅಲ್ಲಿ ಇದ್ದವರೆಲ್ಲ ಹೇಳಿದ್ರು ನನಗೆ ಈ ಥರ ಚೆನ್ನಾಗಿ ನುಡಿಸ್ತೀಯ ಕಣೋ, ನೀನು ಯಾಕೆ ಬೆದರತ್ತೆ, ಇಲ್ಲಿದೆಯಾ, ಇಲ್ಲೇ ಇದ್ಬಿಡು, ಇಲ್ಲಿ ಆಪರ್ಚುನಿಟೀಸ್ ಚೆನ್ನಾಗಿದೆ ಅಂತ. ಸೊ ಹಾಗಾಗಿ ನಾನು ಬಂದವನು ಅವತ್ತು ಬಂದೆ ಒಂದು ಪ್ರೋಗ್ರಾಮಿಗೆ. ನಮ್ಮ ತಾಯಿ ಕೇಳಿದೆ, ಮಮ್ಮಿ ಏನು ಮಾಡಿ, ನನಗೆ ತುಂಬ ಆಸೆ ಬೆಂಗಳೂರಿಗೆ ಬರಬೇಕು ಚಿಕ್ಕನಿಂದಲೇ. ಸೊ ಸರಿ, ಅಪ್ಪನ ಫೋನ್ ಮಾಡಿ ಮಾತಾಡಿದ್ರು, ಮಾತಾಡಿ ಸರಿ ನಿನಗೆ ಇಷ್ಟ ಇದ್ದರೆ ಅಲ್ಲೇ ಇದ್ಬಿಡು ಅಂತ ನನ್ನ ತಂದೆ ಹೇಳಿದ್ರು. ಐ ವಾಸ್ ಜಸ್ಟ್ ಐ ಥಿಂಕ್ 17 ವರ್ಷ ಅನ್ಸುತ್ತೆ ನನಗೆ ಆವಾಗ. ನನ್ನ ತಂದೆ ತಾಯಿ ನಂಬಿ ಒಬ್ಬ ಟೀನೇಜ್ ಹುಡುಗನ್ನ ಬೆಂಗಳೂರಿನಲ್ಲಿ ಬಿಟ್ಟರು. ಸೊ ಅಲ್ಲಿಂದ ನಂದು ಸಿನಿ ಪಯಣ ಶುರುವಾಯಿತು. ಬಟ್ ಆ ಟೈಮ್ ಆ ಥರ ಟೈಮಲ್ಲಿ ನನಗೆ ತುಂಬ ಒಳ್ಳೆ ಜಾಗ ಸಿಕ್ಕಿದ್ದು ಕಲ್ಯಾಣ್ ಸರ್ ಹತ್ರ. ಐ ಥಿಂಕ್ 2003 ಫೆಬ್ರವರಿ ಅನ್ಕೋತೀನಿ. ಆವಾಗ ನಾನು ಅದ ಹೇಳ್ದಂಗೆ ನಮ್ಮ ತಂದೆಯವರು ಸ್ನೇಹಿತರವ್ರ ಮನೇಲಿ ಇದ್ದೆ ನಾನು. ಒಂದು ಫೋನ್ ಬಂತು ಈ ಥರ, ಕಲ್ಯಾಣ್ ಸರ್ ಹತ್ರ ಒಂದು ಅವಕಾಶ ಇದೆ ಕೀಬೋರ್ಡ್ ನುಡ್ಸೋಕ್ಕೆ, ಬರ್ತೀಯ ಅಂತ. ನಾನು ಬೆಂಗಳೂರಿಗೆ ಬಂದು ಒಂದು ತಿಂಗಳಾಗಿರ್ಬೋದು ಅಷ್ಟೇ. ಸರ್ ನನಗೇನು ಕಲ್ಯಾಣ್ ಸರ್ ಹತ್ರ ಕೆಲಸ ಸಿಗ್ತಾ ಇದೆ, ನನಗೇನು ಇದಕ್ಕಿಂತ ಇನ್ನೇನು ಒಂದು ತಿಂಗಳಲ್ಲಿ ಸರಿ ನಾನು ಹೋಗ್ತೀನಿ ಅಂತ. ಸೊ ನನಗೆ ನಾನು ಬೆಂಗಳೂರಿಗೆ ಬಂದಕ್ಕೆ ಸರಿಯಾದ ಜಾಗ ಸಿಗ್ತದೆ ನನಗೆ ಕಲ್ಯಾಣ್ ಸರ್, ಯಾಕಂದರೆ ಅಲ್ಲಿ ಹೋದಾಗ ನಂಗೆ ಡೈರೆಕ್ಟ್ ಐ ವಾಸ್ ನನಗೆ ಇಂಟು ರೆಕಾರ್ಡಿಂಗ್ಸ್. ರೆಕಾರ್ಡಿಂಗ್ಸ್ ಅಂದರೆ ಏನು ಹೇಗೆ ಎತ್ತ ಅನ್ನೋದು ಅಲ್ಲಿ ಹೋದಾಗಲೇ ನನಗೆ ಡೈರೆಕ್ಟ್ 1 ತಿಂಗಳಲ್ಲೇ ಗೊತ್ತಾಗೋಯ್ತು ನನಗೆ ಪ್ರೋಸೆಸ್ ಏನು. ಯಾಕಂದರೆ ನಾನು ಹೋಗ್ಬೇಕಾದ್ರೇ ಅಲ್ಲಿ ಅಭಿಮನ್ ರಾಯ್ ಅವರಿದ್ದರು, ಅರ್ಜುನ್ ಜನ್ಯವರಲ್ಲಿ ಅಂದರೆ ನಾನು ಹೋಗಿ ಒಂದು 2 ಸಾವಿರ ಮೇಲೆ ಅರ್ಜುನ್ ಜನ್ಯರ್ ಬಂದರು. ಬಟ್ ಅವರಲ್ಲಿ ನನಗೆ ಸೀನಿಯರ್ಸ್ ಅವರು, ಆಗಲೇ ನಂಗೆ 6-7 ವರ್ಷ ಸೀನಿಯರ್ಸ್, ನಾನು ಕಲ್ಯಾಣ್ ಸರ್ ಹತ್ರ 5-6 ವರ್ಷ ಸೀನಿಯರ್ಸ್ ಅವರು. ಸೊ ಅವ್ರದ್ದೆಲ್ಲ ಪರಿಚಯ ಆಯಿತು ನನಗೆ. ಸೊ ನನಗೆ ಏನು ಚಾಲೆಂಜ್ ಅಂತ ಹೇಳಿದ್ರೆ, ನನಗೆ ಯಾವ ರೀತಿ ಕಷ್ಟ ಅಂತ ಹೇಳಿದ್ರೆ ಅವ್ರ ಮಧ್ಯೆ ಗುರುತಿಸ್ಕೊಂಡು ಮೇಲೆ ಬರಬೇಕು ಅನ್ನೋದು ನನಗೆ ಚಾಲೆಂಜ್ ಆಗಿತ್ತು ನನ್ನ ಕೆಲಸ ಮಾಡೋದಕ್ಕೆ. ಆದರೆ ಕಷ್ಟಪಟ್ಟು ಕೆಲಸ ಅಲ್ಲ, ಕೆಲಸ ಅಂದರೆ ಸುಮ್ಮ ಸುಮ್ಮನೆ ಕಷ್ಟಪಡೋಕ್ಕೆ ಇಲ್ಲ, ಬಟ್ ವರ್ಕ್ ಮಾಡೋದಕ್ಕೆ ನನಗೆ ಅವ್ರ ಮಧ್ಯೆ ನಾನು ಗುರುತಿಸ್ಕೊಂಡು ಬರಬೇಕಲ್ಲ, ಆ ಒಂದು ಚಾಲೆಂಜಿಂಗ್ ನನಗಿತ್ತು. ಸೊ ಯಾವಾಗಲೂ ಎವ್ರಿ ಮಿನಿಟ್ ಅವರು ಥಾಟ್ ಪ್ರೊಸೆಸ್ ಮ್ಯಾಚ್ ಮಾಡೋ ಥರನೇ ನನ್ನ ಪ್ರಯತ್ನಗಳು ಇರ್ತಾಯಿತ್ತು. ಸೊ ಅದು ನನಗೆ ತುಂಬ. ಮತ್ತು ಕಲ್ಯಾಣ್ ಸರ್ ಆಲ್ರೆಡಿ, ಕಲ್ಯಾಣ್ ಸರ್ ಈಸ್ ಎ ಲಿರಿಕಲ್ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್. ಅವಾಗ ತಾನೇ ಅವರಿಗೆ ಚಂದ್ರಮುಖಿ ಪ್ರಾಣಸಖಿ ಸ್ಟೇಟ್ ಅವಾರ್ಡ್ ಬಂದಿತ್ತು, ಕಲ್ಯಾಣ್ ಸರ್ಗೆ ಫಿಲ್ಮ್ಫೇರ್ ಅವಾರ್ಡ್ ಬಂದಿತ್ತು. ಆ್ಯಂಡ್ ಇವ ಅವ್ರ ಕಲ್ಯಾಣ್ ಸರ್ ವಾಸ್ ಎನ್ ಎ ಪೀಕ್ ಅವ ಆ ಟೈಮಲ್ಲಿ. ಸೊ ಅವ್ರ ಜೊತೆಗೆ ನನಗೆ ಹೋಗ್ಬೇಕಾದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವ್ರನ್ನ ನೋಡ್ಬೋದಾಗಿತ್ತು, ಅವ್ರ ಜೊತೆ ಹೋದಾಗ ಎಸ್ ಜಾನಕಿ ಅಮ್ಮನ ನೋಡ್ಬೋದಾಗಿತ್ತು, ಅದು ಇಳಿಯರಾಜ ಸರ್ನ ನೋಡ್ಬೋದು, ಮತ್ತು ದೊಡ್ಡ ದೊಡ್ಡ ಸಿಂಗರ್ಸ್ನ ಎಲ್ಲ ನೋಡೋಂಥ ಚಾನ್ಸಸ್ಸು. ದೊಡ್ಡ ದೊಡ್ಡ ಇವಾಗ ದೇವ ಅಂತ ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲ ಬಂದಾಗ ಅವರೆಲ್ಲ ಹೆಂಗೆ ರೆಕಾರ್ಡಿಂಗ್ ಪ್ರೋಸೆಸ್ ಅವ್ರ ಜೊತೆ ಇದು ನೋಡಿಸಿ ನಾವು ಅಭ್ಯಾಸ ಮಾಡಿ ಕಲಿಯೋದು ಒಂದಾದರೆ ನೋಡಿ ಕಲಿಯೋದು ತುಂಬಾ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನನಗೆ ಕೇಳಿದ್ರೆ. ಸಿನಿಮಾ ರೆಕಾರ್ಡಿಂಗ್ ವರ್ಲ್ಡ್ ಏನಿತ್ತು ಅದರದ್ದು ಒಂದು ಎಕ್ಸ್ಪೋಜರ್ ನನಗೆ ತುಂಬ ಬೇಗನೆ ಸಿಕ್ತು ನನಗೆ, ಅದು ಕಲ್ಯಾಣ್ ಸರಿಂದ ಅಂತಲೇ ನಾನು ಹೇಳ್ಬೋದು ನನಗೆ. ಸೊ ನನಗೆ ಎಂಪ್ಟಿ ಏನು ಫ್ರೆಶ್ ಮೈಂಡ್. ಸೊ ಕಲ್ತ್ಕೊಳ್ಳೋಕ್ಕೆ ತುಂಬ ವಿಷಯಗಳು ಒಂದ್ಸತಿಗೆ ನನಗೆ ಸಿಗೋಕ್ಕೆ ಶುರುವಾಯಿತು. ಸೊ ರಕ್ಷಿತ್ ಶೆಟ್ಟಿ ಸಿಕ್ಕಿದ್ರು. ಸೊ ಅವರೊಂದು ಶಾರ್ಟ್ ಫಿಲ್ಮ್, ಅದಕ್ಕೆ ಮ್ಯೂಸಿಕ್ ಮಾಡ್ತೀರಾ ಅಂತ. ಸರಿ ನಾನು ಮಾಡ್ತೀನಿ ಅಂತ ಹೇಳಿ, ಯಾಕಂದರೆ ಆವಾಗಲೇ ಅವ್ರ ಟೀಮ್ ನೋಡಿದಾಗ ನನಗೆ ಅವ್ರ ತುಗ್ಲಕ್ ಆಡಿಯೋ ರಿಲೀಸಿಗೆ ನಾನು ಹೋಗಿದ್ದೆ ಆ್ಯಕ್ಚುಲಿ. ಆವಾಗ ಆ ಟೀಮು ಅವ್ರಿಗಿದ್ದು ಒಂದು ಏನೋ ಒಗ್ಗಟ್ಟು ಆ ಟೀಮಲ್ಲಿತ್ತು, ಅದು ನೋಡಿ ನಂಗೆ ತುಂಬ ಖುಷಿಯಾಗಿ ಹೋಗಿತ್ತು ನನಗೆ. ಏನು ಅಂದರೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ, ಎಷ್ಟು ಎನ್ಕರೇಜಿವ್ ಆಗಿದ್ದಾರೆ, ಎಷ್ಟು ಪಾಸಿಟಿವ್ ಆಗಿದ್ದಾರೆ, ಅದು ನನಗೆ ಆವಾಗಲೂ ತುಂಬ ಇಷ್ಟ ಆಗಿತ್ತು ನನಗೆ. ಐ ಥಿಂಕ್ ಮಲ್ಲೇಶ್ವರಮಲ್ಲಿ ಅನ್ಸುತ್ತೆ ಆಡಿಯೋ ರಿಲೀಸ್ ಆಗಿದೆ.
ನಮ್ಗೆ ತುಂಬ ಖುಷಿಯಾಗಿತ್ತು ಅವಾಗ. ಸೊ ಅದಾದಮೇಲೆ ನಾನು ಮ್ಯೂಸಿಕ್ ಮಾಡಿದೆ ಇಲ್ಲಿ ಇದೇ ಸ್ಟುಡಿಯೋಲ್ಲೇ. ಮ್ಯೂಸಿಕ್ ಮಾಡಿದ್ಮೇಲೆ ಅವ್ರು ಬಂದರು, ಕೇಳೋಕ್ಕೆ ಬಂದರು ರಕ್ಷಿತ್. ಕೇಳಿದ್ರು, ಕೇಳಿಬಿಟ್ಟು ಫೋನ್ ಮಾಡಿದ್ರು, ಏನೂ ಮಾತಾಡ್ತಿಲ್ಲ. ನಾನು ಏನು ಮ್ಯೂಸಿಕ್ ಮಾಡಿದ್ದೀವಿ ಏನೂ ಮಾತಾಡ್ತಿಲ್ವಲ್ಲ, ಸರಿ ಏನೋ ಇರಬೇಕು ಐ ಥಿಂಕ್ ಅಂತ ಗೊತ್ತು. ರಿಷಬ್ ಬಂದರು ಅಷ್ಟೊತ್ತಿಗೆ, ರಿಷಬ್ ಶೆಟ್ಟಿ ಬಂದರು. ಬಂದು ರಿಷಬ್ ಅಜನೀಶಾ ಅಂದರು. ಹೌದು ನೋಡಿ, ನಿಮ್ಮ ನಂಬರ್ ನನ್ನ ಹತ್ರ ಇದೆ, ನಿಮ್ಮ ಶಿಶಿರ ಸಿನಿಮಾ ಆಗ್ಲೇ ನಿಮ್ಮ ನಂಬರ್ನ ಎತ್ತಿಟ್ಕೊಂಡಿದ್ದೆ ನೋಡಿ ಅಂತ ಅವರು. ಹೌದಾ ಅಂದರೆ ದ ಟೀಮ್ ಇಸ್ ಸೋ ಪಾಸಿಟಿವ್, ಸೋ ವೈಬ್ರೆಂಟ್ ಅವ್ರ ಟೀಮ್ ಆಗ್ಲೇನೇನೆ. ಹೌದ ಮಗ ಫಿಕ್ಸ್ ಅಂತ ರಕ್ಷಿತ್ ರಿಷಬ್ಗೆ ಹೇಳಿದ್ರು. ನಾನು ಹಿಂಗೆ ಕೂತಿದ್ದೆ, ಏನು ಏನಂದ್ರಿ ಅಂತ. ಏನಿಲ್ಲ ಅಜ್ಜು, ನಾನು ಉಳಿದವ್ರ ಕಣ್ಣಂತೆ ಅಂತ ಒಂದು ಸಿನಿಮಾ ಮಾಡ್ತೀನಿ, ಅದಕ್ಕೆ ನೀವೇ ಮ್ಯೂಸಿಕ್ ಡೈರೆಕ್ಟರ್. ದಿಸ್ ಈಸ್ ಹೌ ನನಗೆ ಉಳಿದವ್ರ ಕಣ್ಣಂತೆ ನಂಗೆ ಸಿಕ್ಕಿತು. ಇವತ್ತು ನಾವು ಏನಿದ್ದೀವಿ ಅದು 100% ಅದು ದೊಡ್ಡ ಪಾಲು ಉಳಿದವ್ರ ಕಣ್ಣಂತೆ ಸಿನಿಮಾದೇ. ಇವತ್ತು ನಾವು ಏನೇ ಮಾಡಿರ್ಬೋದು, ಒಂದು ಹೆಸರಾಗಲಿ ಅಥವಾ ನಮಗೆ ರೆಕಗ್ನೇಷನ್ ಆಗಲಿ, 4 ಜನ ಆ ಹಾಡು ನಮ್ಮ ಹಾಡು ಯಾರು ಕೇಳಲ್ವಾ ಅನ್ನೋ ಟೈಮಲ್ಲಿ ಕೂಡ ಒಂದು ಹಾಡು ಹಿಟ್ಟಾಗೋದೇ ದೊಡ್ಡ ವಿಚಾರ ನಮಗೆ. ಇವಾಗಲೂ ಅಷ್ಟೇ, ಒಂದು ಹಾಡು ಇಸ್ ಒಂದು ಹಿಟ್ಟಾಗತ್ತೆ ಅಂದರೆ ಅದು ಇಟ್ಸ್ ಬ್ಲೆಸ್ಸಿಂಗ್ ನಮಗೆ. ನಾವೇನೇ ವರ್ಕ್ ಮಾಡ್ಬೋದು, ಯಾರೂ ಇದು ಹಿಟ್ಟಾಗತ್ತೆ ಇದಾಗಲ್ಲ ಅಂತ 100% ಈ ಕಡಾಖಂಡಿತವಾಗಿ ಹೇಳೋಕ್ಕಾಗಲ್ಲ. ಸೊ ಆವಾಗ ನಮಗೆ ಮರುಭೂಮಿಲಿ ಓಎಸ್ ಸಿಗ್ದಂಗೆ ನಮಗೆ ಉಳಿದವ್ರ ಕಂಡಂತೆ ಅಯ್ಯಯ್ಯೋ ಹಾಡು, ಉಳಿದವ್ರ ಕಂಡಂತೆ ಟ್ರೈಲರ್, ಇದನ್ನೆಲ್ಲ ಒಂದ್ಸತಿ ನಾಟ್ ಓನ್ಲಿ ಇನ್ ಕರ್ನಾಟಕ, ಪಕ್ಕದ ರಾಜ್ಯಗಳಿಂದನೂ ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದ್ರು, ಅದ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರು. ನಾವು ಹೋದಾಗ ನಮ್ಮನ್ನು ಆ್ಯಕ್ಚುಲಿ ಡೀಟೇಲ್ಸ್ ನಡೀತಾ ಇತ್ತು ಚೆನ್ನೈಯಲ್ಲಿ ಅವಾಗ. ಸೊ ಅದನ್ನು ಅವ್ರು ಹೋಗಿದ್ದಾಗ ಅದು ನಮ್ಮನ್ನು ಮೀಟ್ ಮಾಡೋಕ್ಕಿಂತಲೇ ಜನಗಳು ಬಂದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಟ್ರೈಲರ್ ಅಂತ ಎಲ್ಲ. ಸೊ ಎವ್ರಿಥಿಂಗ್ ಚೇಂಜಸ್ ನಮ್ಮನ್ನು. ಸೊ ಏನು ಹೇಳ್ತೀವಲ್ಲ, ಇಲ್ಲ ಎವ್ರಿಥಿಂಗ್ ಉಳಿದವ್ರ ಕಂಡಂತೆ ಗೇವ್ ಎವ್ರಿಥಿಂಗ್ ಫಾರ್ ಎವ್ರಿಬಡಿ ಇನ್ ದ ಟೀಮ್. ನನಗಾಗಲಿ ರಕ್ಷಿತ್ ಅವ್ರಿಗಾಗಲಿ, ರಕ್ಷಿತ್ ಅವರು ಆಲ್ರೆಡಿ ಈಸ್ ಎ ಸ್ಟಾರ್ ಆವಾಗಲೇ, ಸಿಂಪಲ್ ಸ್ಟಾರ್ ಅವರು. ಬಟ್ ಎಸ್ಪೆಷಲಿ ನನಗೆ ಉಳಿದವ್ರ ಕಂಡಂತೆ ಗೇವ್ ಎವ್ರಿಥಿಂಗ್ ಫಾರ್ ಎವ್ರಿಬಡಿ ನಮ್ಮ ಟೀಮಲ್ಲಿ ಎಲ್ಲರಿಗೂ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ, ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.